ಇವತ್ತಿನ ಟಾಪಿಕ್, ನೀವೇನಾದರೂ ಎಂಪ್ಲಾಯ್ ಆಗಿದ್ರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕಲೀಗ್ಸ್ ಯಾರಾದರೂ ಎಂಪ್ಲಾಯ್ ಇದ್ದರೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಎಲ್ರಿಗೂ ಇರೋದೇ 24 hours, ಎಂಪ್ಲಾಯ್ಗೂ ಇರೋದು 24 hours. ಇವತ್ತು ಮಾತಾಡೋಕ್ಕೆ ಹೊರಟಿರೋವಂಥದ್ದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ನೀವೇನಾದರೂ ಎಂಪ್ಲಾಯ್ ಆಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಹಾಗೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಎಂಪ್ಲಾಯ್ ಆಗಿದ್ದರೆ, ನಿಮ್ಮ ಕಲೀಗ್ ಎಂಪ್ಲಾಯ್ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಅಂದರೆ ಏನು, ಯಾವ ಥರ ಮಾಡಬೇಕು? ಜಸ್ಟ್ ನೈಸ್, ಸೂಪರ್, ಗುಡ್ ಸರ್ ಅಂತ ಅಲ್ಲ. ಈ ಒಂದು ವಿಡಿಯೋದಲ್ಲಿ ಏನು ಕಂಟೆಂಟ್ ಇದೆ ಅದಕ್ಕೆ ಪೂರಕವಾಗಿ ನೀವು ಕಮೆಂಟನ್ನು ಮಾಡಬೇಕು. ನೀವೇನಾದರೂ ಎಂಪ್ಲಾಯ್ ಅಲ್ಲ ಅಂತ ಅಂದರೆ ಈ ವಿಡಿಯೋನ ನೀವು ನೋಡಿದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದರೆ ದಯವಿಟ್ಟು ಈ ವಿಡಿಯೋನ ನೋಡಬೇಡಿ. ಬನ್ನಿ ಟಾಪಿಕನ್ನ ಸ್ಟಾರ್ಟ್ ಮಾಡೋಣ. ನಮಗೆಲ್ರಿಗೂ ಇರೋದು 24 hours, ರೈಟ್? ಹಾಗೆ 24 hoursಲ್ಲಿ ನಾವು 8 hours ಸ್ಲೀಪ್ ಮಾಡ್ತೀವಿ. ನಮಗೆ ಉಳಿಯೋವಂಥದ್ದು ಎಷ್ಟು ಟೈಮು? 16 hours. 16 hoursಲ್ಲಿ ನಾವು 2 hoursನ ನಾವು ಮೈನಸ್ ಮಾಡೋಣ. ಈ 2 hour ಯಾಕೆ ಅಂತ ಅಂದರೆ ಮಾರ್ನಿಂಗ್ ರೆಸ್ಟ್ ರೂಮ್, ಹಾಗೆ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್, 2 hoursನ ನಾವು ಮೈನಸ್ನ ಮಾಡಿದ್ರೆ ನಮಗೆ ಉಳಿಯೋವಂಥ ಟೈಮ್ ಎಷ್ಟು? 14 hours. ನೀವು ಎಂಪ್ಲಾಯ್ ಆಗಿದ್ದರೆ 14 hours ನಿಮ್ಮ ಜೊತೆ ಇದೆ. ಹಾಗೆ ಈ 14 hoursಲ್ಲಿ ನೀವು ಆಫೀಸ್ಗೆ ಹೋಗಬೇಕು, ನೀವು ಕೆಲಸಕ್ಕೆ ಹೋಗೋವಂಥ ಪ್ಲೇಸ್ಗೆ ನೀವು ಟ್ರಾವೆಲ್ ಮಾಡೇ ಮಾಡ್ತೀರ. ಈ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಟೈಮ್ ಬೇಕೇ ಬೇಕು. ಕೆಲವ್ರ ಹತ್ರ 2-wheeler ಇದ್ದರೆ ಕಡಿಮೆ ಟೈಮ್ ಹಿಡಿಯುತ್ತೆ. ಸಮ್ ಟೈಮ್ ನಿಮಗೆ ಟ್ರಾಫಿಕ್ ಜಾಮ್ ಆಗಿದ್ದರೆ ಜಾಸ್ತಿನೇ ಆಗುತ್ತೆ. ಕೆಲವರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಅದೇ ಒಂಥರ ಟೈಮ್ ಇರುತ್ತೆ. ಕೆಲವರು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಆ ಟೈಮೇ ಬೇರೆ ಇರುತ್ತೆ. ಹಾಗೆ ಕೆಲವರು ವಾಕ್ ಮಾಡಿಕೊಂಡು ಆಫೀಸ್ಗೆ ಹೋಗಿ ಬರೋರು ಟೈಮೇ ಬೇರೆ ಆಗಿರುತ್ತೆ. ನೀವು ಆಫೀಸ್ಗೆ ಹೋಗೋದು ಮತ್ತು ಬರೋದು ನಾವು ಜಸ್ಟ್ 1 hour ಅಂತ ನಾವು ಕೌಂಟ್ ಮಾಡಿದ್ರೆ ನಮ್ಗೆ ಉಳಿಯೋವಂಥ ಟೈಮ್ ಎಷ್ಟೇ ಅಂದರೆ 13 hours. ಈ 13 hoursಲ್ಲಿ ನಾವು ವರ್ಕ್ ಮಾಡುವಂಥ ಟೈಮ್ ಎಷ್ಟು? 8 hours. 8 hoursಲ್ಲಿ ನಮಗೆ ಉಳಿಯೋವಂಥ ಟೈಮು ಇನ್ನು 5 hours ಇರುತ್ತೆ ನಮ್ಮದು. ಈ 5 hoursಲ್ಲಿ ನಾವು ಎಲ್ಲರೂ ಮೊಬೈಲನ್ನು ಯೂಸ್ ಮಾಡೇ ಮಾಡ್ತೀವಿ. ಪ್ರತಿದಿನ 1 hour ಅಂತ ನಾವು ಲೆಕ್ಕ ಹಾಕ್ಕೊಳ್ಳೋಣ. ಕೆಲವರು ಜಾಸ್ತಿನೂ ಮಾಡ್ತಾರೆ, ಕೆಲವರು ಕಡಿಮೆನೂ ಮಾಡ್ತಾರೆ. ಜಸ್ಟ್ 1 hour ಕಾಲ್ ಮಾಡೋದಾಗಿರ್ಬೋದು, ವಾಟ್ಸಪ್ ಯೂಸ್ ಮಾಡೋದಾಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಗೂಗಲ್ ಸರ್ಚ್ ಮಾಡೋದಾಗಿರ್ಬೋದು, ಇದು 1 hour ಅಂತ ನಾವು ಲೆಕ್ಕ ಹಾಕ್ಕೊಂಡ್ರು ನಮಗೆ ಉಳಿಯೋದೆ 4 hours. ಈ 4 hours ಯಾರು ಗೊತ್ತಾ? ಈ ವಿಡಿಯೋ ನೋಡ್ತಾ ಇರುವಂಥ ಎಂಪ್ಲಾಯೀಸ್ಗೆ 4 hours ಮಾತ್ರ ನಿಮಗೆ ಟೈಮ್ ಇರೋದು. ಈ 4 hoursಲ್ಲಿ ನೀವೇನಾದರೂ ವೀಕೆಂಡ್ ಪಾರ್ಟಿ ಮಾಡಿದ್ರೆ ಮೈನಸ್ ಆಗುತ್ತೆ. ಜೊತೆಗೆ ನಿಮಗೇನಾದರೂ ಹುಷಾರು ತಪ್ಪಿದ್ರೆ ನೀವು ಮೈನಸ್ ಆಗುತ್ತೆ. 4 hours into 365 days ಇಷ್ಟೇ ಇರೋದು ನಿಮಗೆ ಟೈಮು. ಇದು ಬಿಟ್ಟು ಇನ್ನು ಮತ್ತೆ ಟೈಮ್ ಇದೆಯಾ? ನೀವು ಫ್ರೆಂಡ್ಸು ಮತ್ತು ನೀವೇನಾದರೂ ಹೆಲ್ತ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಅದು ಇದನ್ನೆಲ್ಲ ಕೌಂಟ್ ಮಾಡಿದ್ರೆ ನಿಮ್ಗೆ ಉಳಿಯೋವಂಥ ಟೈಮ್ ಎಷ್ಟು? ಓನ್ಲಿ 4 hours. ಈ 4 hoursಲ್ಲಿ ನೀವು ಕಂಪನೀಲಿ ವರ್ಕ್ ಏನು ಮಾಡ್ತಾ ಇದ್ದೀರಾ ಮತ್ತು ಆ ಒಂದು ಲೆವೆಲ್ ಏನಿರುತ್ತೆ ನೀವು ವರ್ಕ್ ಮಾಡ್ತಾ ಇರೋದು, ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗಬೇಕಂದ್ರೆ ಇದನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು? ಈ 4 hours, ಈ 4 hoursನ ಮತ್ತೆ ನೀವು ನೆಕ್ಸ್ಟ್ ನಿಮ್ಮ ಗ್ರೋತ್ಗೆ ಯಾವ ಥರ ಈ 4 hoursನ ಯುಟಿಲೈಸ್ ಮಾಡ್ಕೊತೀರಾ ಅನ್ನೋದು ನೀವು ಯೋಚನೆ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಕಲೀಗ್ನ ಈ ವಿಡಿಯೋನ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಎಲ್ಲರೂ ಸ್ಟೇಟಸಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಉದ್ದೇಶ ಒಂದೇ, ನೀವೆಲ್ಲರೂ ಬೆಳಿಬೇಕು. ಜೊತೇಲಿ ಯಾರು ಟ್ಯಾಲೆಂಟ್ ಇರುತ್ತೆ, ಕಷ್ಟಪಡ್ತಾ ಇರ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಶುಭ ದಿನ. ಗ್ರೋ ಟುಗೆದರ್.